ಪೌರಕಾರ್ಮಿಕರ ನೇಮಕಾತಿಯಲ್ಲಿ ಅಧಿಕಾರಿಗಳಿಂದ ಲೋಪ, ಜಿಲ್ಲಾಧಿಕಾರಿಗಳಿಗೆ ಕೈ ಕಾಲು ಮುಗಿದು ಬೇಡಿಕೊಂಡು ಕಣ್ಣೀರಿಟ್ಟ ಕಾರ್ಮಿಕರು. ಪೌರಕಾರ್ಮಿಕರ ಆಯ್ಕೆಯಲ್ಲಿ ಅಧಿಕಾರಿಗಳಿಂದ ಮೋಸ. ವಜಾಗೊಂಡವರನ್ನ ಮತ್ತೆ ನೇಮಕಾತಿ ಮಾಡಿಕೊಂಡ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಾಲಿಗೆ ಬಿದ್ದು ಬೇಡಿಕೊಂಡ ಪೌರಕಾರ್ಮಿಕ ಮಹಿಳೆಯರು. ಕೊಪ್ಪಳ ಜಿಲ್ಲೆಯ ಕುಣ್ಣೂರು ಮತ್ತು ಯಲಬುರ್ಗಾ ಪಟ್ಟಣ ಪಂಚಾಯಿತಿ ಪೌರಕಾರ್ಮಿಕರ ನೇಮಕಾತಿಯಲ್ಲಿ ಅಧಿಕಾರಿಗಳಿಂದ ಲೋಪವಾಗಿದ್ದು ಆ ಆಯ್ಕೆ ಪಟ್ಟಿಯನ್ನ ರದ್ದುಗೊಳಿಸಿ ಅರ್ಹತೆ ಹೊಂದಿರುವಂತಹ ನಮ್ಮನ್ನು ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಯಲಬುರ್ಗಾ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕುಕನೂರು ಪಟ್ಟಣದ ಪೌರ ಕಾರ್ಮಿಕರು ಜಿಲ್ಲಾಧಿಕಾರಿ ನಲಿನ್ ಅತುಲ್ ಅವರ ಕೈಕಾಲು ಹಿಡಿದು ಗುರುವಾರ ಬೇಡಿಕೊಂಡು ಕಣ್ಣೀರಿಟ್ಟರು. ಪೌರ ಕಾರ್ಮಿಕರು ಮಾತನಾಡಿ, ನಾವು ಕಳೆದ 10 ವರ್ಷಗಳಿಂದ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸಿಕೊಂಡು ಬರುತ್ತಿದ್ದೇವೆ. 2018ರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ಶಿವವ್ವ ಈರಪ್ಪ ಚಲುವಾದಿ ಹಾಗೂ ಯಲ್ಲವ್ವ ಯಲ್ಲಪ್ಪ ಚಲುವಾದಿ, ನಾಗವ್ವ ಯಮನೂರಪ್ಪ ಚಲುವಾದಿ ಮತ್ತು ನೀಲವ್ವ ಮಾರ್ತಾಂಡಪ್ಪ ಚಲುವಾದಿ ಇವರನ್ನು ಅಧಿಸೂಚನೆ ಪ್ರಕಾರ 45 ವಯಸ್ಸಾದ ಕಾರಣ ಇವರನ್ನ ಪೌರ ಕಾರ್ಮಿಕರ ಕೆಲಸದಿಂದ ಇವರ ಅರ್ಜಿಗಳನ್ನ ತಿರಸ್ಕೃತಗೊಂಡಿವೆ. 3/3/2023 ಅಧಿಕೃತ ಜ್ಞಾಪನ ಪತ್ರದಲ್ಲಿ ಯಲಬುರ್ಗಾ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರ ಹುದ್ದೆಗೆ ತಾತ್ಕಾಲಿಕ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಈ 4 ಜನರ ಹೆಸರು ಇವೆ. ಆದ ಕಾರಣ ನಮ್ಮನ್ನು ನಿರ್ಮಲಾ, ಮಲ್ಲಿಕಾರ್ಜುನ, ಬಾರಿ ಗಿಡಲ್, ಶೇಖವ್ವ ದೊಡ್ಡ ಈರಪ್ಪ, ಆರ ಬೆರಳಿನ್, ಹನುಮವ್ವ ಬಸವರಾಜ್ ಚಲುವಾದಿ, ಕಮಲವ್ವ ಹನುಮಂತಪ್ಪ ಸಾಲ್ಮನಿ ಮತ್ತು ಕಮಲವ್ವ ಮಾರುತಿ ಗೊರ್ಲೆಕೊಪ್ಪ ಇವರನ್ನು ನೇಮಕಾತಿಗೆ ಅರ್ಹರಾಗಿದ್ದು ನಮ್ಮನ್ನು ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಎಂದು ಯಾವುದೇ ಕಾರಣಕ್ಕೂ ಅವರಿಗೆ ಆದೇಶವನ್ನ ನೀಡಬಾರದು ಎಂದು ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ಲಕ್ಷ್ಮಣ್ ಬಾರಿಗಿಡರ್, ದೊಡ್ಡ ಈರಪ್ಪ, ಆರ್ ಬೆರಳಿನ್, ಹನುಮಂತಪ್ಪ ಸಾಲ್ಮನಿ ಉಪಸ್ಥಿತರಿದ್ದರು. ಚನ್ನಯ್ಯ ಹಿರೇಮಠ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಕುಕನೂರು.